ನಮಸ್ತೆ, ನಾನು ಹರಿಕಾ ಮಂಜುನಾಥ್. ಎಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಇವತ್ತಿನ ದಿನ ಗೋವಾದಲ್ಲಿ ಏನು ಹಿಂದೂ ರಾಷ್ಟ್ರ ಅಧಿವೇಶನವನ್ನು ಆಯೋಜಿಸಿದ್ದೀವಿ ಹಿಂದೂ ಜನಜಾಗೃತಿ ಸಮಿತಿಯಿಂದ. ಕಾರಣ ಇರೋದು ಹಿಂದೂ ರಾಷ್ಟ್ರದ ಸ್ವರೂಪವನ್ನು ನೈಜ ರೂಪಕ್ಕೆ ತರಲಿಕ್ಕೆ ಅಂತ. ಅದರಲ್ಲೂ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ಏನಕ್ಕಾಗುತ್ತೆ ಅಂದರೆ, ಇಲ್ಲಿ ಒಂದು ಮಾಹಿತಿ ತಿಳ್ಕೊಳ್ಳೋದು ಅನೇಕ ಇದೆ, ಮತ್ತು ತಿಳ್ಕೊಳ್ಳೋ ಮಾಹಿತಿಯನ್ನು ಯಾರು ನೀಡ್ತಾ ಇದ್ದಾರೆ ಅವರೂ ಸಹ ಸಂಘಟನೆಯಲ್ಲಿದ್ದುಕೊಂಡು ಕೆಲಸ ಮಾಡ್ತಾ ಫೀಲ್ಡ್ ವರ್ಕ್ ಮಾಡ್ತಾ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಬಂದಂಥವರು. ಅದರ ಜೊತೆ ಜೊತೆಗೆ ಇಲ್ಲಿ ಅತ್ಯಂತ ವಿಶೇಷವಾದ ಸಂದರ್ಭ ಏನು ಅಂದರೆ, ಇಲ್ಲಿ ಕೇವಲ ಒಂದು ಸಂಘಟನೆ ಅಲ್ಲ, ಬದಲಾಗಿ ದೇಶದಾದ್ಯಂತ ಯಾವ್ಯಾವ ಹಿಂದೂ ಸಂಘಟನೆಗಳೆಲ್ಲ ಇದೆ ಅದನ್ನೆಲ್ಲ ಒಗ್ಗೂಡಿಸಿಕೊಂಡು ಎಲ್ಲ ಹಿಂದೂ ಸಂಘಟನೆಗಳನ್ನು ಒಗ್ಗೂಡಿಸಿ ಅವರನ್ನೆಲ್ಲ ಸೇರಿಸಿಕೊಂಡು ಎಲ್ಲ ಶಕ್ತಿಯಿಂದ ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಅಡ್ವೊಕೇಟಿಂದ ಹಿಡಿದು ಒಬ್ಬ ಆಟೋ ಡ್ರೈವರ್ನವರಿಗೆ, ನನ್ನಂಥ ಚಿಕ್ಕ ಮಕ್ಕಳಿಂದ ಹಿಡಿದು 16 ವರ್ಷದ ಮಕ್ಕಳಿಂದ ಹಿಡಿದು 60 ವರ್ಷದ ವೃದ್ಧರವರೆಗೆ ಪ್ರತಿಯೊಬ್ಬರನ್ನು ಒಂದು ಛತ್ರದ ಅಡಿಗೆ ತಂದು ಹಿಂದೂ ರಾಷ್ಟ್ರದ ನಿರ್ಮಾಣಕ್ಕೆ ಯಾವ್ಯಾವೆಲ್ಲ ಕೆಲಸ ಆಗಬೇಕು, ಯಾರ್ಯಾರಿಂದ ಎಲ್ಲ ಪ್ರಯತ್ನ ಆಗಬೇಕು ಅವ್ರನ್ನೆಲ್ಲ ಒಗ್ಗೂಡಿಸುವಂಥ ಕೆಲಸವನ್ನು ಹಿಂದೂ ಜನಜಾಗೃತಿ ಸಮಿತಿಯವರು ಮಾಡ್ತಾ ಇದ್ದಾರೆ. ಈ ಕೆಲಸದಲ್ಲಿ ಹಿಂದೂಗಳಾಗಿ ನಾವೆಲ್ಲರೂ ಸಹ ಇದಕ್ಕೆ ಸಹಕಾರವನ್ನು ನೀಡೋಣ. ಯಾವ ರೀತಿಯಲ್ಲಿ ಇವರು ಜನ್ಮದಿಂದ ಹಿಂದೂಗಳಾಗಿರುವವರನ್ನ ಕರ್ಮದಿಂದ ಹಿಂದೂಗಳನ್ನಾಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅದರಲ್ಲಿ ನಾವು ಕೂಡ ಸಾಥ್ ನೀಡೋಣ ಅಂತ ಕೇಳ್ಕೊಂತೀನಿ. ಜೈ ಹಿಂದ್, ವಂದೇ ಮಾತರಂ. ಜಯತು ಜಯತು ಹಿಂದೂ ರಾಷ್ಟ್ರಂ. ಜಯತು ಜಯತು ಹಿಂದೂ ರಾಷ್ಟ್ರಂ.